ಇನ್ನು ಬೆಂಗಳೂರಿನಲ್ಲಿ ಬ್ರಿಟನ್ ವೈರಸ್ ಪತ್ತೆ ಬೆನ್ನಲ್ಲೇ ಹೈ ಅಲರ್ಟ್ ಮಾಡಲಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್. ಬೆಂಗಳೂರಿನಲ್ಲಿ ಬ್ರಿಟನ್ ವೈರಸ್ ಪತ್ತೆ ಬೆನ್ನಲ್ಲೇ ಹೈ ಅಲರ್ಟ್. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್ ಮಾಡಲಾಗಿದೆ. ವಿದೇಶಿ ಪ್ರಯಾಣಿಕರು, ದೇಶಿ ಪ್ರಯಾಣಿಕರು ಸಂಪರ್ಕ ಆಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಬ್ರಿಟನ್ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್. ವಿದೇಶಿ ಪ್ರಯಾಣಿಕರು, ದೇಶೀಯ ಪ್ರಯಾಣಿಕರು ಸಂಪರ್ಕ ಆಗದೇ ಇರೋ ಹಾಗೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ವಿದೇಶಿ ಪ್ರಯಾಣಿಕರಿಗಾಗಿ ಪ್ರತ್ಯೇಕ ಲೇನ್ ನಿರ್ಮಾಣ ಮಾಡಲಾಗಿದೆ. ಏರ್ಪೋರ್ಟ್ ಕೋವಿಡ್ ಟೆಸ್ಟ್ ಲ್ಯಾಬ್ನಲ್ಲಿ ಟೆಸ್ಟಿಂಗ್ ನೆಗೆಟಿವ್ ವರದಿ ಇಲ್ಲದವರಿಗೆ ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ರವಿ ವಾಕ್ ಥ್ರೂ ಮೂಲಕ ವಿವರಿಸಿದ್ದಾರೆ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂತ ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬ್ರಿಟಿಷ್ ವೈರಸ್ ಪತ್ತೆಯಾಗುತ್ತಿದ್ದಂತೆ ಈಗ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. BIAL ಸಿಬ್ಬಂದಿ ಈಗ ಹೈ ಅಲರ್ಟನ್ನು ಮಾಡಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ಕೆಂಪೇಗೌಡ ವಿಮಾನ ನಿಲ್ದಾಣದ ಅರೈವಲ್ಸ್ ಗೇಟ್ ಬಳಿ ನಾವಿರುವಂಥದ್ದು, ಅಂದರೆ ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಅಂದರೆ ಪ್ರಯಾಣಿಕರು ಮಿಕ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಸಪ್ರೇಟ್ ಲೈನನ್ನು ಮಾಡಿದ್ದಾರೆ. ನೀವು ನೋಡ್ಬೋದು ಅರೈವಲ್ 12 ಹಾಗೂ 13ನೇ ಗೇಟ್ನಲ್ಲಿ ಹೊರಗಡೆ ಬರುವಂಥ ವಿದೇಶಿ ಪ್ರಯಾಣಿಕರಿಗೆ ಮಾತ್ರ ಒಂದು ವಿಶೇಷವಾದಂಥ ಲೈನ್. ಈಗ ನಾನು ನಿಂತಿರುವಂಥದ್ದು ಇಲ್ಲಿ, ವಿದೇಶಿ ಪ್ರಯಾಣಿಕರು ಈ ಒಂದು ಲೈನ್ನಲ್ಲೇ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಅಂದರೆ ವಿದೇಶಿ ಪ್ರಯಾಣಿಕರು ಜೊತೆಗೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಆಗಿರಬಹುದು, ದೇಶೀಯ ಪ್ರಯಾಣಿಕರು ಅಂದರೆ ಡೊಮೆಸ್ಟಿಕ್ ಫ್ಲೈಟ್ಗಳಲ್ಲಿ ಬರುವಂಥ ಪ್ರಯಾಣಿಕರು ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗಬಾರ್ದು. ಯಾರೂ ಕೂಡ ಈಗ ಬ್ರಿಟಿಷ್ ವೈರಸ್ ಪತ್ತೆ ಆಗ್ತಿದ್ದಂತೆ ಈ ರೀತಿಯಾದಂಥ ಒಂದು ವಿನೂತನ ಪ್ರಯತ್ನಕ್ಕೆ ಇಲ್ಲಿ BIAL ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈ ಒಂದು ಲೈನ್ನಲ್ಲೇ ಅವರು ಹೋಗಬೇಕು. ವಿಶೇಷವಾಗಿ ಇಲ್ಲಿ 72 ಗಂಟೆಗಳ ಒಳಗಾಗಿ ಯಾರು ಪ್ರಯಾಣದ 72 ಗಂಟೆಗಳ ಒಳಗಾಗಿ ಕೋವಿಡ್ ನೆಗೆಟಿವ್ ರಿಪೋರ್ಟನ್ನು ತಂದಿರ್ತಾರೆ ಅಂಥವರಿಗೆ ಎಕ್ಸೆಂಪ್ಟೆಡ್ ಅನ್ನು ಕೊಡಲಾಗಿದೆ. ಅಂದರೆ ಕೋವಿಡ್ ಟೆಸ್ಟಿಂದ ಎಕ್ಸೆಂಪ್ಟೆಡ್ ಕೊಟ್ಟಿರ್ತಾರೆ, ಅವರನ್ನು ನೇರವಾಗಿ ಮನೆಗೆ ತಲುಪೋದು. ಒಂದು ವೇಳೆ ಯಾರು ಕೋವಿಡ್ ಟೆಸ್ಟ್ ಮಾಡ್ಕೊಂಡು ಬಂದಿಲ್ವೋ ಅಂಥವರಿಗೆ ಈಗ ಆರೋಗ್ಯ ಇಲಾಖೆಯಿಂದಲೇ ಉಚಿತವಾಗಿ RT-PCR ಲ್ಯಾಬನ್ನು ಕೂಡ ಇಲ್ಲಿ ಹೊಸದಾಗಿ ಓಪನ್ ಮಾಡಿರುವಂಥದ್ದು. ಹೀಗಾಗಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಈ ಒಂದು ಕೋವಿಡ್ ಟೆಸ್ಟ್ನಲ್ಲಿ ಮಾಡೋದ್ರಲ್ಲಿ ನಿರತರಾಗಿರುವಂಥದ್ದು ಇಲ್ಲಿ ನೋಡ್ಬೋದು. ಒಂದು ಡೆಸ್ಕನ್ನು, ಹೆಲ್ಪ್ ಡೆಸ್ಕನ್ನು ಮಾಡಿರ್ತಾರೆ, ಅಂದರೆ ಅಲ್ಲಿ ಸ್ವಾಬ್ ಟೆಸ್ಟಿಂಗನ್ನು ಮಾಡಿಕೊಳ್ಳೋರು ನೋಂದಾಯಿಸ್ಕೊಳ್ಳೋದಕ್ಕಾಗಿಯೇ ಇಲ್ಲಿ RT-PCR ಸ್ವಾಬ್ ಕಲೆಕ್ಷನ್ ಸೆಂಟರ್ ಅಂತ ಒಂದು ಬ್ರಾಂಚನ್ನು ಮಾಡಿರುವಂಥದ್ದು. ಈ ಒಂದು ಲ್ಯಾಬ್, ಕೋವಿಡ್ ಟೆಸ್ಟ್ ಲ್ಯಾಬಿಂಗನ್ನು ಇಲ್ಲಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರ್ಬೋದು. ನೀವು ನೋಡ್ತಾ ಇರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಈ ರೀತಿ ಆ ಸ್ವಾಬ್ ಕಲೆಕ್ಷನ್ ಟೆಸ್ಟ್ಗೆ ಈಗ ಮುಂದಾಗಿರುವಂಥದ್ದು ನೀವು ನೋಡ್ಬೋದು. ಮೊದಲಿಗೆ ಅಲ್ಲಿ ICMR ವೆಬ್ಸೈಟ್ನಲ್ಲಿ ಬರುವಂಥ ಕೋವಿಡ್ ಟೆಸ್ಟ್ ಯಾರು ಮಾಡಿಸ್ರೋ ಅಂಥವರ ಒಂದು ಅವರ ಒಂದು ಅಡ್ರೆಸ್ಸನ್ನು, ಅವರ ಹೆಸರನ್ನು ನೋಂದಾಯಿಸ್ತಾರೆ. ನಂತರ ಒಂದು ID ಬರುತ್ತೆ, ಆ SRF ID ಬಂದ ನಂತರ ಅವರಿಗೆ ಆ ಒಂದು ಈ ಒಂದು ಏನು RT-PCR ಟೆಸ್ಟ್ಗೆ ಬಳಸುವಂಥ ಪರಿಕರಗಳು ಕೂಡ ಅವ್ರ ಜೊತೆಯಲ್ಲೇ ಕಳಿಸ್ಕೊಟ್ಟು ಒಳಗಡೆ ಸ್ವಾಬ್ ಸೆಂಟ್ರನ್ನು ಕಲೆಕ್ಟ್ ಸೆಂಟ್ರನ್ನು ಮಾಡಿದ್ದಾರೆ. ಅಲ್ಲಿ ನಾವು ನೋಡ್ಬೋದು, ಅಲ್ಲಿ ಸ್ವಾಬ್ ಕಲೆಕ್ಟ್ ಸೆಂಟ್ರನ್ನು ಅಲ್ಲಿ ಮಾಡಿ ನಂತರ ಅವರನ್ನು ಮನೆಗೆ ಕಳಿಸ್ತಾರೆ. ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳಿಗೆ ಈಗ ಆರೋಗ್ಯ ಇಲಾಖೆ ಹಾಗೂ BIAL ಸಿಬ್ಬಂದಿ ಮುಂದಾಗಿರುವಂಥದ್ದು. ಇದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಏನು ಬ್ರಿಟಿಷ್ ವೈರಸ್ ಪತ್ತೆಯಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ BIAL ಅಧಿಕಾರಿಗಳು ಇಂಥ ಒಂದು ವಿಶೇಷವಾದಂಥ ಒಂದು ಕ್ರಮಕ್ಕೆ, ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ಜೊತೆಗೆ ಅರ್ಧ ಗಂಟೆಗೊಮ್ಮೆ ಈ ಎಲ್ಲ ಆ ಒಂದು ಪ್ರಯಾಣಿಕರು ಬಂದೋಗಿದ್ದ ಕೂಡಲೇ ಆ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲು ಮುಂದಾಗಿರುವಂಥದ್ದು. ಇದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮುಂಜಾಗ್ರತಾ ಕ್ರಮಗಳ ಕೈಗೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೈಗೊಂಡಿರುವಂಥದ್ದು. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.